ಪ್ರತಿಯೊಂದು ಸರ್ಕಾರಿ ಶಾಲೆಯೂ ಈ ರೀತಿ ಮಾದರಿ ಶಾಲೆಯಾಗುವುದರಿಂದ ಖಾಸಗಿ ಶಾಲೆಗೆ ಸಡ್ಡೆ ಹೊಡೆಯೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಉಮೇಶ್ ಕೆ ಮುದ್ನಾಳ್ ಶ್ಲಾಘನೀಯ. ಯಾದಗಿರಿ ತಾಲೂಕಿನ ಅರಕೇರ ಕೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಯುಕ್ತವಾಗಿ ಹಮ್ಮಿಕೊಂಡಿದ್ದ 77ನೇ ಸ್ವತಂತ್ರ ದಿನಾಚರಣೆ ಹಾಗೂ ವಿದ್ಯಾದೇವತೆ ಸರಸ್ವತಿ ಮಾತೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ವಿನೂತನವಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಯಿತು. ಹೌದು, ಶಾಲೆಯಲ್ಲಿ ಧ್ವಜಾರೋಹಣ ಪೂರ್ವದಲ್ಲಿ ವಿದ್ಯಾರ್ಥಿಗಳಿಂದ ಪಥಸಂಚಲನ, ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಂದ ಊರಲ್ಲಿ ಪ್ರಭಾತ್ ಪೇರಿ ಊರಲ್ಲಿ ಹಲವು ಕಡೆ ಧ್ವಜಾರೋಹಣ ನೆರವೇರಿಸುವ ಮೂಲಕ ಸರ್ಕಾರಿ ಪ್ರೌಢಶಾಲೆಗೆ ಆಗಮಿಸಿದ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಂತರ ವಸತಿ ನಿಲಯದಲ್ಲಿ ಧ್ವಜಾರೋಹಣ ಮುಗಿಸಿಕೊಂಡು ಪ್ರೌಢಶಾಲಾ ಆವರಣದಲ್ಲಿರುವ ಧ್ವಜಾರೋಹಣವನ್ನು ಶ್ರೀಮತಿ ನಿವೇದಿತಾ ಪಟೇದಾರ್ ಪ್ರೌಢಶಾಲಾ ಮುಖ್ಯ ಗುರುಗಳು ನೆರವೇರಿಸಿದರು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಶ್ರೀ ಸಂತೋಷ್ ಕುಮಾರ್ ದೈಹಿಕ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಪಥಸಂಚಲನವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರಾದ ಮುರಳೀಗೌಡ, ಕವಿತಾ, ವಸತಿ ನಿಲಯದ ವಾರ್ಡನ್ ಮಾಣಿಕೇಶ್ವರಿ ಸೇರಿದಂತೆ ಊರಿನ ಪ್ರಮುಖರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಹಾಜರಿದ್ದರು. ಯಾದಗಿರಿ ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂಥ ಅರಕೇರಿ ಸರ್ಕಾರಿ RMS ಸ್ಕೂಲ್ ಏನದಂದ್ರೆ ಖಾಸಗಿ ಶಾಲೆಗಿಂತ ಏನು ಕಡಿಮೆ ಇಲ್ಲದಂತಕ್ಕಂಥದ್ದು. ಎಲ್ಲ ಸೌಲಭ್ಯಗಳಿದ್ದು, ಶಿಕ್ಷಕರು ಕೊಡೋದಿದ್ದು, ಮಕ್ಕಳು ಭಾಳ ಚುರುಕಾಗಿರ್ತಕ್ಕಂಥದ್ದು. ನಂದೊಂದು ಏನಂದ್ರೆ ಸ್ವಾತಂತ್ರ್ಯ ದಿವಸದಂದೇ ಇವತ್ತು ವಿಶೇಷವಾಗಿ ಆ ಊರಲ್ಲಿ ಎಲ್ಲರೂ ಪಂಚಾಯತಿಯವರು, ಸದಸ್ಯರು, ಗ್ರಾಮದ ಮುಖಂಡರು ಮತ್ತು ಶಿಕ್ಷಕರೆಲ್ಲರೂ ಸೇರಿಕೆಸಿ ಏನಂದರೆ ಒಂದು ಸರಸ್ವತಿ ಮೂರ್ತಿ ಕೂರಿಸೋಕ್ಕೆ ನಿರ್ಧಾರ ತೊಗೊಂತಿರ್ತಕ್ಕಂಥದ್ದು ಒಳ್ಳೆಯದು. ಇದರಲ್ಲಿ ಸರಸ್ವತಿ ಮೂರ್ತಿಯನ್ನು ದೇಣಿಗೆಯಾಗಿ ನೀಡಿರ್ತಕ್ಕಂಥ ಹನುಮಂತ ಗುಜರಾತ್ ಅವರು ಇವತ್ತು ಏನಂತ ಅಲ್ಲಿಂದ ಬಂದು ಇವತ್ತು ಅವ್ರಿಗೆ ಮೂರ್ತಿ ದೇಣಿಗೆ ಕೂಡಿಸೋ ಕಾಣಿಕೆಯಾಗಿ ಕೊಡೋದ್ರ ಜೊತೆಗೆ ಇವತ್ತಿನ ವಿಜೃಂಭಣೆಯಿಂದ ನಮ್ಮದು ಗಣ ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ನನ್ನ ಹೆಸರು ಗೌಲಿಂಗ, 10ನೇ ತರಗತಿ. ಇಂದು ನಮ್ಮ ಶಾಲೆಯಲ್ಲಿ ಆಗಸ್ಟ್ 15ರಂದು ಸರಸ್ವತಿ ಮೂರ್ತಿಯನ್ನು ಕೂಡಿಸಿದ್ದಾರೆ. ಇಲ್ಲಿ ಸರಸ್ವತಿ ಮೂರ್ತಿ ಇರುವಂತಹ ಸ್ವಲ್ಪ ಶಿಸ್ತಿನ ಶಾಲೆಯಲ್ಲಿ ಶಿಸ್ತನ್ನು ಕಾಪಾಡೋದರಿಂದ ಸ್ವಲ್ಪ ಹೆಚ್ಚಿನ ಶಿಸ್ತನ್ನು ಕಾಪಾಡಬಹುದು. ಹಾಗೆ ನಮ್ಮ ಸರಸ್ವತಿ ಮೂರ್ತಿಯನ್ನು ನಮಗೆ ಕೊಡ್ತಿರ್ತಕ್ಕಂಥ ಮಾಡಿಸಿರ್ತಕ್ಕಂಥ ಎಲ್ಲ ನಮ್ಮ ಸರ್ದಾರಿ ಧನ್ಯವಾದಗಳು. ನಿಮ್ಮ ಹೆಸರು? ವರದಿ ಸಿದ್ದು ಪಾಟೇದಾರ್, ಯಾದಗಿರಿ.